ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ಭಗವಂತ್ ಖೂಬಾ ಬೀದರ್ನ ಸಂಸದರು ಕೇಂದ್ರದ ಸಚಿವರು ಆದ್ರೆ ರೆಸ್ಪೆಕ್ಟೇ ಇಲ್ಲ ಫುಲ್ ಅನ್ರೆಸ್ಪೆಕ್ಟು ಇತ್ತೀಚೆಗೆ ನಡೆದ ಸಮಾರಂಭವೊಂದರಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಪ್ರಭು ಚವ್ವಾಣ್ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ನೇರವಾಗಿ ಉದ್ದುದ್ದ ಅಡ್ಡಡ್ಡ ವಿಜಯನ್ ಅವ್ರ ಕಾಲಿಗೆ ಬಿದ್ದ್ಬಿಟ್ರು ಅರ್ಹರಿಗೆ ಮಾತ್ರ ಈ ಸಾರಿ ಬೀದರ್ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಿ ಅಂತ ಅಂದ್ರೆ ಭಗವಂತ್ ಖೂಬಾರಿಗೆ ಕೊಡಬೇಡಿ ಅಂತ ಈ ಹಿಂದೆ ಕೂಡ ಸಾಕಷ್ಟು ಈ ಹಾಲನ್ನು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡ ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ಜೀನಿ ಸಿರಿಧಾನ್ಯಗಳ ಹಾಲು ಸಲ ಪ್ರಭು ಚವ್ಹಾಣ್ ಅವರು ನೇರವಾಗಿ ಭಗವಂತ ಕೂಬಾರ್ ವಿರುದ್ಧ ಆರೋಪಗಳನ್ನು ಮಾಡಿದ್ರು ಶಾಸಕ ಶರಣು ಸಲಗಾರ್ ಕೂಡ ಇದೀಗ ಶಾಸಕರಾಗಿರುವಂತಹ ಪ್ರಭು ಚವ್ಹಾಣ್ ಮತ್ತು ಶರಣು ಸಲಗಾರ್ ಇಬ್ಬರು ಕೂಡ ನನ್ನ ವಿರುದ್ಧ ಕಳೆದ ಆರು ತಿಂಗಳುಗಳಿಂದ ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ ಹೈಕಮಾಂಡ್ ಎಲ್ಲವನ್ನೂ ಗಮನಿಸುತ್ತಿದೆ ಅನ್ನೋ ಮೂಲಕ ನೀವಿಬ್ಬರು ಗೈತೆ ನೋಡಿ ಮಾರಿ ಹಬ್ಬ ಅನ್ನೋ ರೀತಿ ವಾರ್ನಿಂಗ್ ಅನ್ನ ಕೊಟ್ಟವ್ರೆ ಸ್ವಪಕ್ಷೀಯರ ವಿರುದ್ಧವೇ ಕಿಡಿಯನ್ನ ಕಾರಿರುವಂತಹ ಭಗವಂತ ಗೂಬಾ ನನಗೆ ಹೆಂಗೆ ಟಿಕೆಟ್ ತಕೊಂಬರ್ಬೇಕು ಗೊತ್ತೈತೆ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ ಆ ಮೂಲಕ ನನ್ನ ವಿರುದ್ಧ ನಡೀತಿರುವುದು ಷಡ್ಯಂತ್ರ ಕಾಂಗ್ರೆಸ್ ನಾಯಕರುಗಳ ಜೊತೆ ಕೈ ಜೋಡಿಸಿರುವಂತಹ ಪ್ರಭು ಚೌಹಾಣ್ ಮತ್ತು ಶರಣು ಸಲಗಾರ್ ಸೇರಿದಂತೆ ಒಂದಷ್ಟು ಮುಖಂಡರುಗಳು ಸ್ಥಳೀಯ ಮುಖಂಡರುಗಳು ಸ್ಥಳೀಯ ಕಾರ್ಯಕರ್ತರು ನನ್ನ ವಿರುದ್ಧ ಪಿತೂರಿಯನ್ನ ಮಾಡ್ತಿದ್ದಾರೆ ಈ ಹಿಂದೆ ಪ್ರಭು ಚವ್ವಾಣ್ ಅವ್ರು ಮಾತನ್ನು ಹೇಳಿದ್ರು ನನ್ನ ಮುಗ್ಸಕ್ಕೆ ಸ್ಕೆಚ್ ಹಾಕ್ಬಿಟ್ಟವ್ರೆ ಪ್ರಭು ಚೌ ಭಗವಂತ ಕೂಬಾ ಅವರು ಅಂತ ಆ ಮೂಲಕ ಬೈ ಎಲೆಕ್ಷನ್ ನಡೆಸ್ಕೊಂಡು ಅವ್ರ ಕಡೆ ಅವ್ರನ್ನ ಗೆಲ್ಲಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಶರಣು ಸಲಗಾರ್ ಅವರು ಕೂಡ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ನಡೆದಂಥ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರದ ಸಭೆಯಲ್ಲಿ ಬಿ ಜೆ ಪಿ ನಾಯಕರುಗಳು ಶಾಸಕರುಗಳೆಲ್ಲ ಸೇರ್ಕೊಂಡಿದ್ರು ಅಲ್ಲಿ ಕೂಡ ನೇರವಾಗಿ ಪ್ರಭು ಚವ್ಹಾಣ್ ಮತ್ತು ಶರಣು ಸಲಗಾರ್ ವಿರೋಧವನ್ನು ವ್ಯಕ್ತಪಡಿಸಿದರು ಪಾಪ ಭಗವಂತ ಗೋಬಾರ್ ಸಭೆಯಿಂದಲೇ ಎದ್ದೋಗ್ಬಿಟ್ಟಿದ್ರು ಸ್ಟೇಜ್ ಮೇಲೆ ಬೇರೆ ವಿಜಯನ್ ಅವರು ಕಾಲಿಗೆ ಬಿದ್ಬಿಟ್ಟು ಪ್ರಭು ಚವ್ಹಾಣ್ ಅವರು ಹೊಸ ಡ್ರಾಮಾ ಮಾಡಿಬಿಟ್ರು ವಿಜಯನ್ ಅವರು ಅದರಿಂದ ಗುಡುಗುದ್ರು ಇಲ್ಲ ಅಂತ ಹೇಳಿಲ್ಲ ಯಾರೂ ಎಂಟರ್ಟೈನ್ ಮಾಡಲಿಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಟಿಕೆಟ್ ವಿಚಾರಣೆ ಹೈಕಮಾಂಡ್ಗೆ ಬಿಡ್ಬೋದು ಬಿಡ್ತೀವಿ ಅಂತ ಹೇಳ್ತಿರುವಂಥ ರಾಜ್ಯ ಬಿ ಜೆ ಪಿ ನಾಯಕರು ಹೈಕಮಾಂಡ್ ಮೇಲೆ ಎಲ್ಲವನ್ನು ಎತ್ತಾಕೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಭಗವಂತ್ ಕೂಬಾ ಮಾತ್ರ ನೇರವಾಗಿ ಸ್ವಪಕ್ಷೀಯರ ವಿರುದ್ಧವೇ ಕಿಡಿಕಾರಿದ್ದು ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಪ್ರಭು ಚೌಹಾಣ್ ಮತ್ತು ಶರಣು ಸಲಗಾರ್ ಅಂತ ಗುಡುಗಿದ್ದಾರೆ ಅರೆ ಪ್ರಭು ಚೌಹಾಣ್ ಮತ್ತು ಶರಣು ಸಲಗಾರ್ ವಿರುದ್ಧ ನಾನು ಸವಾಲನ್ನು ಗೆದ್ದು ಬರ್ತೀನಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಭಗವಂತ ಕೋಬಾ ಭಗವಂತ ಕೋಬಾ ಅವ್ರಿಗೂ ಮಾತಾಡಕ್ಕೆ ಬರ್ತದೆ ಅನ್ನೋದು ಇದ್ರಿಂದ ಗೊತ್ತಾಗಿದೆ ವೀಕ್ಷಕರೇ ಏನಾಗಬಹುದು ಬೀದರ್ ಲೋಕಸಭಾ ಲೆಕ್ಕಾಚಾರ ನಿಮ್ ಪ್ರಕಾರ ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಸಂಸದರು ಯಾರಾಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು